ಮನ್ನೆ ಅಧ್ಯಕ್ಷರೇ 2534ನೇ ಪ್ರಶ್ನೆಯನ್ನು ಆರೋಗ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾರೆ. ಆರೋಗ್ಯ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಮನ್ನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಘೋಷಣೆಯಾಗಿ 1997ನೇ ಇಸ್ವಿಯಲ್ಲಿ ಘೋಷಣೆ ಆದದ್ದು, 23 ವರ್ಷ ಆಯಿತು. ಆಸ್ಪತ್ರೆ ಮಾತ್ರ ತಾಲೂಕು ಆಸ್ಪತ್ರೆಯ ಬೋರ್ಡ್ ತೆಗೆದು ಜಿಲ್ಲಾಸ್ಪತ್ರೆ ಹಾಕಿದ್ದಾರೆ, ಬಿಟ್ಟರೆ ಜಿಲ್ಲಾಸ್ಪತ್ರೆಯಾಗಿ ಯಾವುದೂ ಇಲ್ಲ. ಕೇವಲ ಈಗ ಅದರ ಉತ್ತರದಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಎಲ್ಲ ಜಿಲ್ಲೆಗಳಿಗೆ 400-250 ಬೆಡ್ ಮಿನಿಮಮ್ ಇದೆ. ರಾಮನಗರ ಒಂದು ಮಾತ್ರ 100 ಇದೆ, ಬೇರೆ ನಮ್ಮದು 124 ಬೆಡ್. ಅಂದರೆ 23 ವರ್ಷದಲ್ಲಿ ಜಿಲ್ಲಾಸ್ಪತ್ರೆಯನ್ನು ಅಪ್ಗ್ರೇಡ್ ಆಗದಿದ್ದರೆ ನಾವಲ್ಲಿ ಆರೋಗ್ಯದ ನಿರ್ವಹಣೆ ಹೇಗೆ ಮಾಡಬೇಕು? ಮೆಡಿಕಲ್ ಕಾಲೇಜ್ ಇಲ್ಲ ನಮಗೆ, ಉಡುಪಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇಲ್ಲ. ಈಗ ಪ್ರಸ್ತಾವನೆ ಕ್ಯಾಬಿನೆಟ್ ಮುಂದೆ ಬರ್ತಾ ಇದೆಯಾ ಸರ್? ಅದು ಬೇರೆ ವಿಷಯ ನೋಡಿ. ಅವರು ಯಾವುದು ಹೇಳಿದ್ದಾರೆ ಅಂತ ಹೇಳಿದರೆ, ಇಂಜಿನಿಯರಿಂಗ್ ವಿಭಾಗಕ್ಕೆ ಕಾಮಗಾರಿಗೆ ಕಳಿಸಿದ್ದೇವೆ ಅಂತ. ಅದು ಯಾವುದಕ್ಕೆ? ಬಿಲ್ಡಿಂಗಿಗೆ. ಬಿಲ್ಡಿಂಗ್ ಆಮೇಲೆ ಮಾಡೋಣ. ಫಸ್ಟ್ ನಮಗೆ ಪೋಸ್ಟ್ ಇಲ್ಲ ಸರ್. ಡಾಕ್ಟರ್ಸ್, ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ತಾಲೂಕು ಆಸ್ಪತ್ರೆಗೆ ಎಷ್ಟು ಇರಬೇಕಾ ಅಷ್ಟೇ ಇದೆ. ತಾಲೂಕು ಆಸ್ಪತ್ರೆಗೆ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಅಷ್ಟೇ ಇದೆ ಬಿಟ್ಟರೆ. ಸಚಿವರು ಪೋಸ್ಟ್ ಕ್ರಿಯೇಟ್ ಮಾಡ್ಕೊಡಿ ಫಸ್ಟ್. ಸಚಿವರು ನಮ್ಮ ರಘುಪತಿ ಭಟ್ರು ಕೇಳ್ತಾ ಇದ್ರು, ನಮಗೆ ಸ್ಟಾಫ್ ಆದಷ್ಟು ಬೇಗನೆ ಶೀಘ್ರದಲ್ಲೇ ಡಾಕ್ಟ್ರುಗಳು ನರ್ಸ್ಗಳು ನೇಮಕಾತಿಯನ್ನು ಮಾಡಬೇಕು ಅಂದೇಳಿ ಅವರು ಬೇಡಿಕೆಗಳು ಕೂಡ ಇಟ್ಟಿದ್ದಾರೆ. ನಾನು ಕೂಡ ಅವತ್ತು ಕುಂತ ಟೈಮಲ್ಲಿ ಚರ್ಚೆ ಮಾಡಂತ ಟೈಮಲ್ಲಿ ನಮ್ಮ ಮೊದಲನೇ ಆದ್ಯತೆ ಆಗ್ಬೇಕನ್ನಂಥದ್ದು ಇತ್ತು. ಅವ್ರು ಏನು ಈ ಸದ್ಯಕ್ಕೆ ನಮಗೆ ಡಾಕ್ಟ್ರುಗಳು ನರ್ಸ್ಗಳು ಕೊಡಬೇಕೆಂದೇಳಿ ಏನು ಬೇಡಿಕೆ ಇಟ್ಟಿದ್ದಾರೋ ನಾನು ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ತಗೊಂಡ ನಂತರ ಸ್ಟಾಫ್ ಮತ್ತು ಡಾಕ್ಟರ್ಗಳನ್ನ ಹಾಕಿಕೊಡಂತ ಕೆಲಸ. ರಘುಪತಿ ಸರ್ ಒಂದೇ ನಿಮಿಷ, ರಘುಪತಿ ಏನು ಹೇಳ್ತಿದ್ದಾರೆ ಅಲ್ಲ ಹಿಂದೆ ಪ್ರಶ್ನೆ ಒಂದು ಅಲ್ಲ, ಹಿಂದೆ ಶ್ರೀರಾಮುಲು ಅವರೇ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಹಿಂದಿನ ಬಾರಿ ಇದನ್ನ ಹೈಪವರ್ ಕಮಿಟಿಗಿಟ್ಟು ಎಲ್ಲ ನಿರ್ಣಯ ಆಗಿತ್ತು. ಫೈನಾನ್ಸಿಗೆ ಹೋಗಿ ಅಲ್ಲೇ ಪೆಂಡಿಂಗ್ ಇದೆ ಹಿಂದಿನ ಬಾರಿ. ಈಗಲ್ಲ, ಅವ್ರು ಹಿಂದಿನ ಬಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇನ್ನೂ ಫೈನಾನ್ಸಿಗೆ ಹೋಗಿ ಅಲ್ಲೇ ಕೂತ್ಕೊಂಡ್ರೆ ನಾವು ಪ್ರತಿ ಸರ್ತಿ ಪ್ರಶ್ನೆ ಕೇಳೋದು. ಪ್ರತಿ ಮಂತ್ರಿಗಳು ಬಂದಾಗ ಈ ಸತ್ಯ ಆಯ್ತು, ಶಿವಾನಂದ ಪಾಟೀಲ್ ಲಾಸ್ಟ್ ಟೈಮ್ ಬಂದಿದ್ರು, ಈ ವರ್ಷ ಮಾಡ್ತೇವೆ ಅಂತ ಹೇಳಿದ್ರು. ಅರವಿಂದ್ ಲಿಂಬಾವಳಿ ಅವರು ಯಾರೆಲ್ಲ ಮಂತ್ರಿಗಳು ಬಂದ್ಯಾರ ಮಾಡ್ತೇವೆ ಅಂತ ಹೇಳೋದು ಆಗಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳು ದಯವಿಟ್ಟು ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾವು ವಿನಂತಿ ಕೊಟ್ಟಿದ್ದೇವೆ. ಬೇಡಿಕೆ ಇದೆ ಉಡುಪಿದು 250 ಬೆಡ್ಡಿನ ಹಾಸ್ಪಿಟಲ್ ಅನ್ನ ಈ ಸರಿ ಅದಕ್ಕೆ ಮುಂದಿನ ವರ್ಷದ ಇದರಲ್ಲಿ ಮಾಡಿ ಅದನ್ನ ಮಾಡಿಕೊಡ್ತೇವೆ. ಅದರ ಬೇಡಿಕೆ ನೀವು ಕೇಳ್ತಿರೋದು ಸರಿ ಇದೆ, ಬಹಳ ವರ್ಷಗಳಿಂದ ಈ ಬೇಡಿಕೆ ಈಡೇರಿಲ್ಲ. ಈ ವರ್ಷ ಅದನ್ನು ಮುಂದಿನ ವರ್ಷದ ಸಾಲಿನಲ್ಲಿ ನಾವು ಮಾಡಿಸ್ಕೊಡ್ತೇವೆ. ಓಕೆ, ಸತ್ಯನಾರಾಯಣ.